ದೇವ್ರಿರ್ತಾರೆ, ಸುಮ್ಮನೆ ಒಂದ್ರ ಒಂದ್ ಪ್ರದಕ್ಷಿಣೆ ಹಾಕೊಳ್ತಾರೆ, ಕೈ ಮುಕ್ಕೊಂಡು ಬರ್ತಾರೆ, ಬರೀ ಮೊಬೈಲ್ ಅಲ್ಲಿ ಚಾಟಿಂಗು, ಫೋನು ಇದೇ ಮಾಡ್ಬಿಡ್ತಾರೆ ಅಂತ. ಓಹೋ, ತಂದೆಗೆ ಅರ್ಥ ಆಗ್ಬಿಡುತ್ತೆ ಇದ ಸಮಸ್ಯೆ ಅಂತ. ತಂದೆ ಒಂದ್ ಮಾತು ಹೇಳ್ತಾರೆ, ಗಮನ ಇಟ್ಟು ಕೇಳ್ಕೊಳ್ಳಿ, ತಂದೆ ಒಂದ್ ಮಾತು ಹೇಳ್ತಾರೆ, ಒಂದು ಒಂದು ಹೆಲ್ಪ್ ಮಾಡ್ತೀಯ ನನಗೆ, ಒಂದ್ ಸಹಾಯ ಮಾಡು ನನಗೆ, ನಾನೇನು ಮತ್ತೆ ಕೇಳಲ್ಲ ನನಗಂತ. ಮಗಳಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಆಯ್ತು ತಾನೆ, ನೀ ಹೇಳಿದ್ರೆ ನಾನು ಇಲ್ಲ ಅಂತೀನಿ ಅಪ್ಪ ಹೇಳಿ ಅಂತ ಹೇಳ್ತಾಳೆ. ನೆರವೇರಿಸ್ಕೊಡ್ತೀಯ, ಖಂಡಿತವಾಗಿ ನೆರವೇರಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಅವಾಗ ತಂದೆ ಆದಂತವ್ರು ಹೇಳುವಂತ ಒಂದೇ ಒಂದು ಮಾತು, ಒಂದು ಗ್ಲಾಸ್ ಕೊಡ್ತಾರೆ, ಗ್ಲಾಸಿನ ಗ್ಲಾಸ್ ಅನ್ನ ಕೊಡ್ತಾರೆ, ಅದನ್ನು ಫುಲ್ ನೀರನ್ನ ತುಂಬಿಕೊಡ್ತಾರೆ. ನೀರನ್ನ ತಗೊಂಡು ತಗೊಳ್ಳಮ್ಮ, ಇದನ್ನ ತಗೊಂಡು ದೇವಸ್ಥಾನದ ಮೂರು ಪ್ರದಕ್ಷಿಣೆ ಹಾಕ್ಬಿಟ್ಟು ಇದನ್ನ ಹೀಗೆ ತಗೊಂಡ್ಬಾ, ಒಂದ್ ಹನಿನೂ ನೀರು ಕೆಳಗ್ ಬೀಳ ಅಂತ. ಇದೇನ್ ದೊಡ್ಡ ಕಷ್ಟನ ಅಪ್ಪ, ನೀವು ಕೇಳೋದು ಹೆಚ್ಚ ನಾನು ಮಾಡೋದು ಹೆಚ್ಚ ಅಂತ ಹೇಳಿ ತುಂಬಾ ಖುಷಿ ಇದ್ರೆ ಮಗಳು ಹೋಗ್ತಾಳೆ ಆ ನೀರಿನ ಗ್ಲಾಸ್ ಅನ್ನ ಹಿಡ್ಕೊಂಡು. ಒಂದ್ ಹನಿನೂ ಕೂಡ ನೀರನ್ನ ಕೆಳಗ್ ಬೆಳೆಸ್ಬೇಡ ಅಂತ ಹೇಳ್ತಾರೆ. ಇಡೀ ದೇವಸ್ಥಾನವನ್ನ ಮೂರು ಪ್ರದಕ್ಷಿಣೆ ಹಾಕೊಂಡು ವಾಪಸ್ ಮನೆಗೆ ಬರ್ತಾಳೆ ಮಗಳು. ತಂದೆ ಕೇಳ್ತಾರೆ, ಹೆಂಗಿತ್ತಮ್ಮ,